ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಜೆಟ್ಲಾಕ್ ಪಬ್ನಲ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ತಡರಾತ್ರಿವರೆಗೂ ಪಾರ್ಟಿ ನಡೆಸಿದ ವಿಚಾರ ರಾಜ್ಯದಾದ್ಯಂತ ಭಾರಿ ಸುದ್ದಿಯಾಗಿತ್ತು. ಈ ಕೇಸಲ್ಲಿ ನಟ ದರ್ಶನ್ ವಿಚಾರಣೆಯೂ ನಡೆದಿತ್ತು. ಇದೀಗ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬನ್ನಿ, ಚಾರ್ಜ್ ಶೀಟ್ನಲ್ಲಿ ಏನಿದೆ ನೋಡೋಣ. ಜನವರಿ ತಿಂಗಳಲ್ಲಿ ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಕಾಟೇರ ಸಕ್ಸಸ್ ಪಾರ್ಟಿಯನ್ನ ಮಾಡಿದ್ರು ಅನ್ನೋದೊಂದು ಆರೋಪದ ಮೇಲೆ ನಟ ದರ್ಶನ್, ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ 8 ಜನ ನಟರ ವಿರುದ್ಧ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿದಂತಹ ಸುಬ್ರಹ್ಮಣ್ಯ ನಗರ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದರೆ. ಜೆಟ್ಲಾಕ್ ಪಾರ್ಟಿ ಕೇಸ್ನಲ್ಲಿ ನಟ ದರ್ಶನ್ಗೆ ರಿಲೀಫ್. ದರ್ಶನ್ ಸೇರಿ 8 ಮಂದಿ ಸಾಕ್ಷಿಗಳು ಅಂತ ಪರಿಗಣನೆ. ಜನವರಿ 4ರಂದು ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ಅಂತ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆಯ ಜೆಟ್ಲಾಕ್ ಪಬ್ನಲ್ಲಿ ಭರ್ಜರಿ ಪಾರ್ಟಿ ನಡೆದಿತ್ತು. ಅವಧಿ ಮೀರಿ ಪಾರ್ಟಿ ನಡೆದಿದ್ರಿಂದ ಪೊಲೀಸರು ಕೇಸ್ ದಾಖಲಿಸಿ ಪಾರ್ಟಿಯಲ್ಲಿದ್ದ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ಡಾಲಿ ಸೇರಿ 8 ನಟರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ರು. ಇನ್ನು ವಿಚಾರಣೆ ವೇಳೆಯಲ್ಲಿ ಊಟದ ಪಾರ್ಟಿ ಬಿಟ್ಟರೆ ಯಾವುದೇ ತರಹದ ಪಾರ್ಟಿ ಆಗಿಲ್ಲ ಅಂತ ನಟರು ಹೇಳಿಕೆ ಕೊಟ್ಟಿದ್ರು. ಇತ ನಟರ ಹೇಳಿಕೆ ದಾಖಲಿಸಿ ತನಿಖೆ ಪೂರ್ಣಗೊಳಿಸಿದ ಸುಬ್ರಹ್ಮಣ್ಯ ನಗರ ಪೊಲೀಸರು ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು 8 ನಟರನ್ನ ಅದರಲ್ಲಿ ಸಾಕ್ಷಿಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ನಟ ದರ್ಶನ್ ಆಗಿರ್ಬೋದು, ರಾಕ್ ಲೈನ್ ವೆಂಕಟೇಶ್ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಅಷ್ಟೇ ಒಂದು ಪ್ರಕರಣದಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಿ ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಯಾವುದೇ ಪಬ್ ರೆಸ್ಟೋರೆಂಟ್ಗಳಿಗೆ ರಾತ್ರಿ 1 ಗಂಟೆವರೆಗೂ ಮಾತ್ರ ಅವಕಾಶ ಇತ್ತು. ಆದ್ರೆ ಬೆಳಗಿನ ಜಾವ 5:30 ಪಾರ್ಟಿ ನಡೆದಿತ್ತು. ಜೊತೆಗೆ ಡ್ರಗ್ಸ್ ಪಾರ್ಟಿ ಸಹ ನಡೆದಿತ್ತು ಅನ್ನೋ ಆರೋಪವಿತ್ತು. ಜೊತೆಗೆ ಪೊಲೀಸರ ಕರ್ತವ್ಯಕ್ಕೂ ಅಡ್ಡಿಪಡಿಸಿದ್ರು ಅನ್ನೋ ಆರೋಪ ಇತ್ತು. ಹೀಗಾಗಿ ಕೇಸ್ ಅನ್ನ ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ತನಿಖೆ ಮಾಡಿದ್ರು. ಆದ್ರೆ ತನಿಖೆ ವೇಳೆ ಡ್ರಗ್ಸ್ ಪಾರ್ಟಿ ಬಗ್ಗೆಯಾಗಲಿ, ಎಣ್ಣೆ ಪಾರ್ಟಿ ಬಗ್ಗೆಯಾಗಲಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಜೊತೆಗೆ ಅಲ್ಲಿದ್ದ ಸಿಬ್ಬಂದಿಯ ವಿಚಾರಣೆ ವೇಳೆಯೂ ಕೇವಲ ಊಟದ ಪಾರ್ಟಿಯಷ್ಟೇ ಅಂದಿದ್ದು ನಟರೆಲ್ಲರನ್ನೂ ಸಾಕ್ಷಿಗಳಾಗಿ ಪರಿಗಣನೆ ಮಾಡಿದ್ದಾರೆ. ಪಾರ್ಟಿಯ ಬಗ್ಗೆ ಯಾರೂ ಕೂಡ ಅಷ್ಟೇ ಮಾಹಿತಿ ಕೊಡದ ಹಿನ್ನೆಲೆಯಲ್ಲಿ, ಅಲ್ಲಿ ಅವಧಿ ಮೀರಿ ಊಟವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸಾಕ್ಷಿದಾರರಾಗಿ ಪರಿಗಣಿಸಿದೀವಿ ಅನ್ನುವಂತ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತಹದ್ದು. ಒಟ್ಟಿನಲ್ಲಿ ಜೆಟ್ಲಾಕ್ ಪಬ್ ಮೇಲಿನ ಕೇಸ್ನಲ್ಲಿ ಮಾಲೀಕರು ಹಾಗೂ ಮ್ಯಾನೇಜರ್ ಮೇಲೆ ಮಾತ್ರ ಕೇಸ್ ದಾಖಲಾಗಿದೆ. ಇನ್ನು ನಟ ದರ್ಶನ್ ಸೇರಿ ಎಲ್ಲರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದು, ಪ್ರಕರಣಕ್ಕೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಸಾಕ್ಷಿದಾರನನ್ನಾಗಿ ಮಾಡಿರುವಂತಹ ಕಾರಣಕ್ಕೋಸ್ಕರ ನಟ ದರ್ಶನ್, ರಾಕ್ ಲೈನ್ ವೆಂಕಟೇಶ್ ಎಲ್ಲರಿಗೂ ಕೂಡ ಅಷ್ಟೇ ಬಹು ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಮಂಜುನಾಥ್, ನ್ಯೂಸ್ 18, ಬೆಂಗಳೂರು. ವೈಟ್ ಬೋಲ್ಡ್ ವಾಹನಗಳ ಕಮರ್ಷಿಯಲ್ ವ್ಯವಹಾರದ ಕಿತ್ತಾಟಕ್ಕೆ ಸದ್ಯಕ್ಕೆ ಮುಕ್ತಿ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟು ದಿನ ರ್ಯಾಪಿಡೋ, ಬೈಕ್, ಟ್ಯಾಕ್ಸಿ ವಿರುದ್ಧ ಗುಡುಗಿದ್ದ ಖಾಸಗಿ ಸಾರಿಗೆ ಸಂಘಟನೆಗಳು ಈಗ ಮತ್ತೆ ವೈಟ್ ಬೋರ್ಡ್ ದಂಧೆ ವಿರುದ್ಧ ಗರಂ ಆಗಿವೆ. ಹಾಗಾದ್ರೆ ಏನಿದು ವೈಟ್ ಬೋರ್ಡ್ ವೆಹಿಕಲ್ ದಂಧೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ವಿಡಿಯೋಗಳನ್ನ ಒಮ್ಮೆ ನೋಡ್ಬಿಡಿ. ಇವೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ವಿಡಿಯೋಗಳು. ಮನೆಯಲ್ಲಿ ವೈಟ್ ಬೋರ್ಡ್ ವೆಹಿಕಲ್ ಇದೆಯಾ? ಇದ್ರೆ ಯಾಕೆ ತಡ? ಈಗಲೇ ಅದರಿಂದ ಆದಾಯ ಗಳಿಸಿ, ಅಷ್ಟು ಗಳಿಸಿ, ಇಷ್ಟು ಗಳಿಸಿ ಅಂತೆಲ್ಲ ಕೆಲ ಕಂಪನಿಗಳು ಜಾಹೀರಾತು ನೀಡುತ್ತಿದ್ದು, ಇದರಿಂದ ಹಳದಿ ಬೋರ್ಡ್ ಮಾಲೀಕರು ಸಿಡಿದೆದ್ದಿದ್ದಾರೆ. ವೈಟ್ ಬೋರ್ಡ್ ಕಾರುಗಳನ್ನ ಅಟ್ಯಾಚ್ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಬಾಡಿಗೆ ದಂಧೆ ಮಾಡಲಾಗ್ತಿದೆ ಅಂತ ಸಿಡಿದೆದ್ದಿದ್ದಾರೆ. ಮೋಟಾರು ವೆಹಿಕಲ್ ಆಕ್ಟ್ ಪ್ರಕಾರ ಬಾಡಿಗೆಗೆ ಹಳದಿ ಬೋರ್ಡ್ ವೆಹಿಕಲ್ಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಇದಕ್ಕಾಗಿಯೇ ಪ್ರತ್ಯೇಕ ಕಾಯ್ದೆ ಕೂಡ ಇದೆ. ಹೀಗಿದ್ರೂ ಹಣದಾಸಿಗೆ ಖಾಸಗಿ ಕಂಪನಿಗಳು ವೈಟ್ ಬೋರ್ಡ್ ವೆಹಿಕಲ್ಗಳನ್ನ ರೆಂಟ್ಗೆ ನೀಡಲು ಮುಂದಾಗಿವೆ. ಲಾಂಗ್ ಡ್ರೈವ್ ಬೆಂಗಳೂರು ಅನ್ನೋ ಹೈದರಾಬಾದ್ ಮೂಲದ ಕಂಪನಿಯೊಂದು ಮೇ 1ರಿಂದ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ದಂಧೆ ಮಾಡಲು ಪ್ಲಾನ್ ಮಾಡಿದೆ. ವೈಟ್ ಬೋರ್ಡ್ ವೆಹಿಕಲ್ ಇದ್ರೆ ಅದನ್ನ ಲಾಂಗ್ ಡ್ರೈವ್ ಬೆಂಗಳೂರಿನಲ್ಲಿ ಅಟ್ಯಾಚ್ ಮಾಡಿ ತಿಂಗಳಿಗೆ 30,000 ದುಡೀರಿ ಅಂತ ಜಾಹೀರಾತು ನೀಡಲಾಗ್ತಿದೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲೂ ಕಂಪನಿ ಈ ರೀತಿಯಾಗಿ ಕಾನೂನು ಬಾಹಿರ ದಂಧೆಗೆ ಮುಂದಾಗಿದ್ದು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಈ ತರ ಓನ್ಯೂಸ್ ವೆಹಿಕಲ್ ಗಳನ್ನ ರೆಂಟಿಗೆ ಕೊಡ್ತಾ ಇರೋದಂತದ್ದು ಇದು ಇಲ್ಲಿಗಲ್ ಇದು
ಸಮಟೈಮ್ ಇವ್ರು ಏನಾದ್ರು ಪರ್ಮಿಷನ್ ತಕೊಂಡು ಕೊಡೋದಿದ್ರು ಕೂಡ ಮೋಟರ್ ವೆಹಿಕಲ್ ಆಕ್ಟ್ ಅಂಡರ್ಲಿ ಇರಬೇಕಾಗತ್ತೆ. ಏನ್ ನಮ್ಮ ಗಾಡಿಗಳಿಗೆ ಏನ್ ಪರ್ಮಿಟ್ಗಳು ಕೊಡ್ತಾರೋ ಅದೇ ತರನೇ ಆ ಗಾಡಿಗೂ ಪರ್ಮಿಟ್ ಇರಬೇಕು. ನಮ್ಮ ಗಾಡಿಗಳಿಗೆ ಡ್ರೈವರ್ಗೆ ಯಾವ ತರ ಬ್ಯಾಜ್ ವಿತ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೋ ಅದೇ ಇರಬೇಕಾಗತ್ತೆ. ಆಮೇಲೆ ಪ್ಯಾಸೆಂಜರ್ಗೆ ಕೂಡ ಎಕ್ಸ್ಟ್ರಾ ಕ್ಲೈಮ್ ಇರುವಂತ ಇನ್ಸೂರೆನ್ಸ್ ಪಾಲಿಸಿಗಳು ಕೂಡ ವಾಹನಗಳಲ್ಲಿ ಇರಬೇಕಾಗತ್ತೆ. ಇಲ್ಲದೇ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾಹನದಲ್ಲಿ ಕೂತ್ಕೊಳ್ಳುವ ಪ್ಯಾಸೆಂಜರ್ಗೂ ಸೇಫ್ಟಿ ಇಲ್ಲ, ಚಾಲಕರಿಗೂ ಸೇಫ್ಟಿ ಇಲ್ಲ, ವೆಹಿಕಲ್ಗೂ ಸೇಫ್ಟಿ ಇಲ್ಲ. ಈ ಬಗ್ಗೆ ಲಾಂಗ್ ಡ್ರೈವ್ ಸಂಸ್ಥೆಯನ್ನ ಸಂಪರ್ಕಿಸಿ ಸರ್ ಈ ರೀತಿಯಾಗಿ ವೈಟ್ ಬೋರ್ಡ್ ವೆಹಿಕಲ್ ಗಳನ್ನ ಬಾಡಿಗೆಗೆ ಅಥವಾ ಸೆಲ್ಫ್ ಡ್ರೈವ್ ಗೆ ಕೊಡಬಹುದಾ, ನಿಮ್ಮ ಬಳಿ ಇದಕ್ಕೆ ಅನುಮತಿ ಇದೆಯಾ ಅಂತ ಕೇಳಿದ್ರೆ ನಮ್ಮ HR ಇದೆ ಅಂದ್ರು ಅದಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ಸರ್, ಇದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಪ್ರೊವಿಷನ್ ಇದೆಯಾ ವೈಟ್ ಬೋರ್ಡ್ ಕಾರ್ಗೆ? ಆತರ ಮಾಡಂಗಿಲ್ಲ ಅಲ್ಲ. ಇಲ್ಲ, ವೈಟ್ ಬೋರ್ಡ್ ಕಾರ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ HR ಹೈದರಾಬಾದ್ ಕಡೆಯಿಂದ ಮಾತಾಡ್ತಿದ್ದೀವಿ. ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಸರ್, ಬ್ಯಾಂಗ್ಳೂರಲ್ಲಿ 8 ಸಿಂಗಲ್ ಬ್ರಾಂಚ್ ಓಪನ್ ಆಗುತ್ತೆ ಮೇ 1st ಇಂದ. ಪ್ರೆಸೆಂಟ್ ನಾವು ಹೈದರಾಬಾದ್ ಇಂದ ಮಾತಾಡ್ತೀವಿ. ಇನ್ನು ಈ ರೀತಿಯಾಗಿ ತಮ್ಮ ಬಳಿ ಇರುವ ವೈಟ್ ಬೋರ್ಡ್ ಕಾರುಗಳನ್ನ ಬಾಡಿಗೆಗೆ ಅಥವಾ ಹಣದ ಆಸೆಗೆ ಅಟ್ಯಾಚ್ ಮಾಡಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ರೀತಿಯಾಗಿ ಬಿಳಿ ಬಣ್ಣದ ಖಾಸಗಿ ವಾಹನಗಳನ್ನ ಬಾಡಿಗೆಗೆ ನೀಡುವುದು ಕಾನೂನು ಬಾಹಿರವಾಗಿದೆ. ರಾಜ್ಯದ ಇತರ ಭಾಗಗಳಲ್ಲಿಯೂ ಈ ರೀತಿಯಾಗಿ ಮಾಡಲಾಗ್ತಿದೆ. ಈ ಬಗ್ಗೆ ಸಾರಿಗೆ ಇಲಾಖೆಗೆ ಕ್ರಮ ಕೈಗೊಳ್ಳಲು ಆಗ್ರಹಿಸಲಾಗ್ತಿದೆ. ಜನ ಕೂಡ ಕಾನೂನು ಬಾಹಿರವಾಗಿ ವೈಟ್ ಬೋರ್ಡ್ ವೆಹಿಕಲ್ ಗಳನ್ನ ಅಟ್ಯಾಚ್ ಮಾಡಿಸಿ ಸಮಸ್ಯೆಗೆ ಸಿಲುಕದಿರಿ ಅನ್ನೋದು ಖಾಸಗಿ ಸಾರಿಗೆ ಸಂಘಟನೆಗಳ ಮನವಿ ಹಾಗೂ ಕಿವಿಮಾತಾಗಿದೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೋ ಕಾದ್ ನೋಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಿನ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.